ಅಸಲಿಗೆ ಜಬೀನ್ ಎಲ್ಲಿಗೆ ಹೋದಳು? ಕೇಳೋಣವೆಂದುಕೊಂಡಳಾದರೂ ಇದ್ದಕ್ಕಿದ್ದಂತೆ ಅದು ತನಗೆ ಸಂಬಂಧಿಸಿದ ಸಂಗತಿಯೇ ಅಲ್ಲ ಅಂತ ಅನಿಸಿ ಬ್ಯಾಗ್ನ ಸಮೇತ ಕೋಣೆಯಿಂದ ಹೊರಬಂದಳು. ಹಿಮವಂತ ಆಗಲೇ ನಿದ್ರೆಗೆ ಜಾರಿದವನಂತೆ ಸೋಫಾದ ಮೇಲೆ ಉರುಳುಕೊಂಡಿದ್ದ. ಒಂದು ಸಲ ಅವನ ತಲೆ ಬಳಿ ನಿಂತು, ಹಿಮು ಅಂದಳು ಊರ್ಮಿಳ. ಅಂದನೆ ಹೊರತು ಕಣ್ ತೆರೆಯಲಿಲ್ಲ. ಏಕೋ ಅನುಮಾನವಾಗಿ ಅವನ ಹಣೆಯ ಮೇಲೆ ಕೈಯಿರಿಸಿದ ಊರ್ಮಿಳೆಗೆ ಹಿಮವಂತನ ಜ್ವರ ಥರ್ಮಾಮೀಟರಿನ ಅಳತೆಗೆ ಸಿಕ್ಕಲಾರದು ಅಂತ ಅನ್ನಿಸ್ಬಿಡ್ತು. ಅವನು ಎದ್ದು ಕೂರುವ ಸ್ಥಿತಿಯಲ್ಲೂ ಇರಲಿಲ್ಲ. ಆಸ್ಪತ್ರೆಗೆ ಸೇರಿಸದಿದ್ದರೆ ತೊಂದರೆಯಾದೀತೇನು ಅಂತ ಅನ್ನಿಸ್ತು. ತಾನು ಹಣೆ ಮುಟ್ಟಿ ನೋಡಿದದ್ದನ್ನು ಕೂಡ ಗಮನಕ್ಕೆ ತಂದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಹಿಮವಂತ. ಈ ಹೊತ್ತಿನಲ್ಲಿ ರಸೂಲ್ ಜಮಾದಾರನನ್ನ ಅದೆಲ್ಲಿಂದ ಹುಡುಕಿ ತರೋದು? ಗಾಡಿ ಕೊಪ್ಪದ ಬಯಲಿಗೆ ಹೋದರೆ ಜಮಾದಾರನ ಮನೆ ಗೊತ್ತಿರುವವರು ಯಾರಾದರೂ ಸಿಕ್ಕೇ ಸಿಗುತ್ತಾರೆ. ಆದರೆ ಈ ಕತ್ತಲಲ್ಲಿ ಅಲ್ಲಿಗೆ ಒಬ್ಬಂಟಿಯಾಗಿ ಹೋಗೋದು ಹೇಗೆ? ಅಸಲಿಗೆ ತಾನು ಹೈದರಾಬಾದಿಗೆ ಹೊರಡೋದಾದರೂ ಸಾಧ್ಯವಾದೀತ? ದೊಡ್ಡ ಸಂದಿಗ್ಧಕ್ಕೆ ಬಿದ್ದಳು ಊರ್ಮಿಳ. ಹಾಗೆ ಅವಳು ಹಿಮವಂತನ ತಲೆಯ ದೆಸೆಯಲ್ಲಿ ನಿಂತಿರುವಾಗಲೇ ಸಣ್ಣಗೆ ಮಗ್ಗಲು ಬದಲಿಸಿದ್ದು ಮತ್ತು ಅವನಿಗೆ ಅರಿವಿಲ್ಲದೆ ಅವನು ಪ್ರಾರ್ಥನಾ ಎಂದು ನರಳಿದ್ದು. ದಿಕ್ಕು ತೋಚದಂತಾಗಿ ಕೈಲಿದ್ದ ಏರ್ ಬ್ಯಾಗ್ ನೆಲಕ್ಕಿಟ್ಟು ತೆಳ್ಳನೆಯದ್ದೊಂದು ಚಿಕ್ಕ ಟವಲ್ನ ತಣ್ಣೀರಿನಲ್ಲಿ ತೋಯಿಸಿಕೊಂಡು ಬರೋಣ ಅಂತ ಅವಳು ಬಚ್ಚಲಿನತ್ತ ತಿರುಗೋದಕ್ಕೂ ಟೆಲಿಫೋನ್ ಒಂದೇ ಸಮನೆ ಮೊರೆಯೋದಕ್ಕೂ ಸರಿ ಹೋಯಿತು. ಕೈಲಿದ್ದ ಬಟ್ಟೆ ಸೋಫಾದ ಮೇಲಿಟ್ಟು ಫೋನಿನ ಕಡೆಗೆ ನಡೆದ ಊರ್ಮಿಳೆಗೆ ಹಿಮವಂತ ಅತಿ ಕಷ್ಟದಿಂದ ಎದ್ದು ಕೂರ್ತಾ ಇರೋದು ಕಾಣಿಸ್ತು. ಅಕಸ್ಮಾತ್ ಫೋನ್ ಮಾಡಿದವಳು ಪ್ರಾರ್ಥನಾಳೆ ಆಗಿದ್ದಿದ್ರೆ ಹಿಮವಂತನ ಎದುರು ಮಾತನಾಡಲು ಸಾಧ್ಯವಾದೀತ? ಆ ಸಂದಿಗ್ಧದಲ್ಲೇ ಹೋಗಿ ಫೋನ್ ಎತ್ತಿಕೊಂಡ್ಲು ಊರ್ಮಿಳ. ಎರಡು ಕ್ಷಣಗಳ ನಂತರ ಊರ್ಮಿಳೆಯ ಮುಖದಲ್ಲಿ ಚಿತ್ರ ವಿಚಿತ್ರದ ಕವಳಿಕೆಗಳು ಮೂಡಿ ಮರೆಯಾದವು. ದೀದಿ, ಈಗ ಹಿಮು ಚೆನ್ನಾಗಿದ್ದಾನ? ಅರ್ಧಕ್ಕೆ ಮಾತು ನಿಲ್ಲಿಸಿ ರಿಸೀವರ್ನ ನೆಲಗ್ ಬಿಟ್ಬಿಟ್ಟ. ಎಷ್ಟು ಸಲ ನಾನು ಹಿಮು ಹಿಮು ಅಂತ ಕೂಕ್ಕೊಂಡ್ರೂ ಅವನು ಮಾತಾಡಲಿಲ್ಲ. ಅವನು ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತಾ ಇದ್ದಿದ್ ಮಾತ್ರ ಕೇಳಿಸ್ತಿತ್ತು. ಆಮೇಲೆ ಯಾರೋ ಬಂದು ಫೋನ್ ಎತ್ತಿಟ್ರು. ಈಗ ಹಿಮು ಹೇಗಿದ್ದಾನೆ ದೀದಿ? ಕೇಳಿದವಳ ಸ್ವರದಲ್ಲಿ ಧಾವಂತ ಇತ್ತು. ಅಂದ್ರೆ ವಿಷಯವನ್ನೆಲ್ಲ ತಿಳ್ಕೊಂಡು ತಾನು ಮನೆಗೆ ಹಿಂತಿರುಗೋ ಮೊದಲೇ ಹಿಮುವಿನೊಂದಿಗೆ ಪ್ರಾರ್ಥನಾ ಮಾತನಾಡ್ಬಿಟ್ಟಿದ್ದಾಳ? ಅವಳು ಮಾತನಾಡಿದ ನಂತರವೇ ಜಬೀನ್ಳನ್ನ ಈ ಮನೆಯಿಂದ ಹೊರಟು ಹೋಗುವಂತೆ ಹಿಮು ಸೂಚಿಸಿದನಾ? ಪ್ರಾರ್ಥನಾಳೊಂದಿಗೆ ಅರ್ಧ ಮಾತನಾಡಿದ ಮೇಲೆಯೇ ಹಿಮು ಈ ಸ್ಥಿತಿಗೆ ಬಂದದ್ದ? ಅವನು ಏನು ಮಾತಾಡ್ದ? ಪ್ರಾರ್ಥನಾ ಏನ್ ಕೇಳಿದ್ಲು? ಹಿಮವಂತ ತಾನು ಮಾಡಿದ್ದನ್ನೆಲ್ಲ ಹೇಳ್ಬಿಟ್ನ? ಇದ್ಯಾಕೆ ಪ್ರಾರ್ಥನಾಳ ದನಿಯಲ್ಲಿ ಇದ್ದಕ್ಕಿದ್ದಂತೆ ಇಂಥದ್ದೊಂದು ನೆಮ್ಮದಿ ಸ್ಥಾಪಿತಗೊಂಡಿದೆ? ಅವಳು ಆಗ ಭೋರಿಟ್ಟು ಅತ್ತು ದೇವುವಿನ ಪ್ರಾಣ ಉಳಿದೀತಾ ದೀದಿ ಅಂತ ಕೇಳಿದದ್ದಕ್ಕೂ, ಈಗ ಹಿಮು ಚೆನ್ನಾಗಿದ್ದಾನಾ ಅಂತ ಕೇಳ್ತಿರೋದಕ್ಕೂ ದನಿಯಲ್ಲಿ ಇದೆಂಥ ವ್ಯತ್ಯಾಸ? ಇಬ್ಬರ ನಡುವೆ ಯಾವ ಮಾತುಕತೆಯಾಯಿತು? ಪ್ರಾರ್ಥನಾ ಏನು ಭರವಸೆ ಕೊಟ್ಲು? ಮುರಿದ ಗೆಳೆತನ ಮತ್ತೆ ಚಿಗುರೀತ? ಅವನೇನಾದ ದೇವು? ಪ್ರಶ್ನೆಗಳ್ಯಾವುದಕ್ಕೂ ತಕ್ಷಣ ಉತ್ತರ ಸಿಗದೆ ಪ್ರಾರ್ಥನಾಳಿಗೆ ಏನುತ್ತರ ಹೇಳಬೇಕೋ ಗೊತ್ತಾಗದೆ ಊರುಗಳ ಚಡಪಡಿಸುತ್ತಿರುವಾಗಲೇ ಅತ್ತಲಿಂದ ಮತ್ತೆ ಪ್ರಾರ್ಥನಾ ಮಾತನಾಡತೊಡಗಿದಳು. ಹಿಮುಗೆ ಹೇಳ್ಬಿಡುವುದಿದೆ. ಅವನು ಏನೇನೋ ಮಾಡಬೇಕು ಅಂತ ಹೇಳಿದ್ದನ್ನೋ ಅದನ್ನೆಲ್ಲ ಮಾಡಿದ್ದೀನಿ. ನನಗಿನ್ನು ಬೇರೆ ಯಾವ ನಿರೀಕ್ಷೆಯೂ ಇಲ್ಲ. ಅವನು ಹೈದರಾಬಾದಿಗೆ ಬರೋದನ್ನೇ ಕಾಯ್ತಿದ್ದೀನಿ ಅಂತ ಹೇಳು. ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದಾನೆ. ಒಂದೆರಡು ರಾತ್ರಿ ಮಟ್ಟಿಗೆ ಅವನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಪ್ಲೀಸ್ ಟಾಕ್ ಟು ಹಿಮ್. ನಾನು ಮತ್ತೆ ಬೆಳಗ್ಗೆ ನಿನಗೆ ಫೋನ್ ಮಾಡ್ತೀನಿ. ಗುಡ್ ನೈಟ್ ದೀದಿ ಅಂದವಳೆ ಫೋನ್ ಇಟ್ಬಿಟ್ಲು ಪ್ರಾರ್ಥನಾ. ಹಿಂತಿರುಗಿದ ಊರ್ಮಿಳೆಗೆ ಹಿಮವಂತ ನೀರಿಗಾಗಿ ತಡ್ಕಾಡ್ತಾ ಇರೋದು ಗಮನಕ್ಕೆ ಬಂತು. ಅವನ ಕಣ್ಣುಗಳಲ್ಲಿ ಈಗ ಬೇರೆಯೇ ತೆರನಾದ ಬೆಳಕು ಕಾಣಿಸಿತ್ತು. ಸರ್ರನೆ ಹೋಗಿ ಒಂದು ಲೋಟದಲ್ಲಿ ನೀರು ತಂದು ಹಿಮವಂತನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಚೂರು ಚೂರೇ ನೀರು ಕುಡಿಸ್ತಾ ಇದ್ಲು ಊರ್ಮಿಳ. ಒಂದು ಘನಘೋರ ಯುದ್ಧ ಸೋತ ಯೋಧನಿಗೆ ಇರುವಂತಹ ಬಳಲಿಕೆ ಇತ್ತು ಹಿಮವಂತನ ಮುಖದಲ್ಲಿ. ಒಂದು ಸಲ ಮಾತ್ರ ಅವನು ಸೋತ ಕಣ್ಣುಗಳಲ್ಲಿ ಊರ್ಮಿಳೆಯನ್ನೇ ದಿಟ್ಟಿಸಿ ನೋಡುವ ಪ್ರಯತ್ನ ಮಾಡಿ ಸುಮ್ಮನಾಗಿದ್ದ. ಅವಳ ಮುಖದಲ್ಲಿ ಏನನ್ನು ಹುಡುಕಲು ಬಯಸಿದ್ದನು. ಆದರೆ ಊರ್ಮಿಳೆ ಬೇರೆಯೇ ಯೋಚನೆ ಮಾಡ್ತಾ ಇದ್ದಳು. ಎರಡು ಗುಟುಕು ನೀರು ಕುಡಿದು ಊರ್ಮಿಳೆಯ ತೊಡೆ ಮೇಲೆ ಮುಖ ತಿರುವಿ ಮಲಗುವ ಯತ್ನ ಮಾಡಿದವನ ಧೂಳು ತುಂಬಿದ ತಲೆಗೂದಲು ನೇವರಿಸಿದಳು. ಸುಡುತ್ತಿದ್ದ ಹಣೆಯ ಮೇಲಿನ ಬಟ್ಟೆ ಬದಲಾಯಿಸಿದಳು. ನಿಧಾನವಾಗಿ ಅವನ ಕತ್ತು ಎದೆಗಳನ್ನ ತಣ್ಣೀರ ಬಟ್ಟೆಯಲ್ಲಿ ಒರೆಸಿದಳು. ಅದೆಲ್ಲ ಮಾಡುವಾಗ ಅವಳ ಬೆರಳುಗಳಲ್ಲಿ ಒಂದು ಅಮ್ಮ ಸಹಜ ಲಾಲನೆ ಇದ್ದಂತಿತ್ತು. ಆ ಬಳಲಿಕೆಯಲ್ಲೇ ಒಮ್ಮೆ ಕಷ್ಟಪಟ್ಟು ಅವಳ ಕಡೆಗೆ ನೋಡಿದ ಹಿಮವಂತ. ಪ್ರಾರ್ಥನೆ ಜೊತೆ ಮಾತಾಡಿದ ವಿಷಯ ನನಗೆ ಹೇಳಲೇ ಇಲ್ಲ.
ಎಷ್ಟು ಕೇಳಬಾರದೆಂದುಕೊಂಡರೂ ಗಂಟಲ ಒಳಗಿನ ಪ್ರಶ್ನೆ ಅದುಬಿಡಲಾಗದೆಂಬಂತೆ ಈಚೆಗೆ ಬಂದೇ ಬಿಟ್ಟಿತ್ತು. ಹಿಮು ಅವಳ ಕಡೆಗೊಮ್ಮೆ ಆಶ್ಚರ್ಯದ, ಪರಿಶೀಲನೆಯ ಮತ್ತು ಅಂತಃಕರಣದ ದೃಷ್ಟಿಯಿಟ್ಟು ನೋಡಿದ. ಆ ಪರಿಯ ಜ್ವರದಲ್ಲೂ ಕೂಡ ಹೆಂಗಸು ಎಂಬುದು ಎಂಥ ಆಶ್ಚರ್ಯಕರ ಕಾಂಬಿನೇಷನ್ನುಗಳ ಒಟ್ಟು ಮೊತ್ತವಲ್ಲವೇ ಅಂತ ಅನ್ನಿಸ್ತಾ ಇತ್ತು. ಅವನು ಆ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನೀನು ಮಾಡುವಂತಿದ್ದನ್ನೆಲ್ಲ ಮಾಡಿದಾಳಂತೆ. ನನಗೆ ಬೇರೆ ಏನು ನಿರೀಕ್ಷೆ ಉಳಿದಿಲ್ಲ. ಹೈದರಾಬಾದಿಗೆ ಹಿಮು ಬರೋದನ್ನೇ ಕಾಯ್ತಿರ್ತೀನಿ ಅಂತ ಹೇಳಿದ್ಲು ಪ್ರಾರ್ಥನಾ. ಹೈದರಾಬಾದ್ಗೆ ಹೋಗ್ತೀಯ ಹಿಮು? ಕೊಂಚ ಹೊತ್ತಿನ ನಂತರ ಕೇಳಿದ್ಲು ಊರ್ಮಿಳ. ಇದನ್ನೆಲ್ಲ ನಾಳೆ ಜ್ವರ ಇಳಿದ ಮೇಲೆ ಕೇಳಬಹುದಾಗಿತ್ತು ಅಂತ ಒಳಮನಸ್ಸು ಹೇಳುತ್ತಿತ್ತಾದರೂ ಊರ್ಮಿಳೆಯನ್ನ ಒಂದು ವಿಚಿತ್ರವಾದ ಸಂಕಟ ಮಾತನಾಡಲು ಪ್ರೇರೇಪಿಸ್ತಾ ಇತ್ತು. ಮೊದಲ ಬಾರಿಗೆ ಫೋನ್ ಬಂದು ದೇವುವಿನ ಪ್ರಾಣಕ್ಕೆ ಹಿಮವಂತನಿಂದ ಅಪಾಯ ಇದೆ ಎಂದು ಪ್ರಾರ್ಥನಾ ಭೋರಿಟ್ಟು ಅಳುತ್ತಾ ಹೇಳಿದಾಗ ಆದ ಯಾತನೆಗಿಂತ ಎರಡನೇ ಬಾರಿ ಅದೇ ಪ್ರಾರ್ಥನಾ, ಇದೊಂದು ರಾತ್ರಿ ಹಿಮುವನ್ನ ಚೆನ್ನಾಗಿ ನೋಡ್ಕೋ, ನಾನು ಅವನು ಬರುವ ಹಾದಿಯನ್ನಷ್ಟೇ ಕಾಯ್ತಿದ್ದೀನಿ ಅಂತ ಹೇಳಿದಾಗ ಆದ ಯಾತನೆ ತೀವ್ರವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಜ್ವರ ಒಂದಿಲ್ಲದಿದ್ರೆ ಹಿಮವಂತ ಯಾವುದೇ ಮೂಡ್ನಲ್ಲಿದ್ರೂ ಎಬ್ಬಿಸಿ ಮಾತಿಗೆ ಎಳೆದು ಬಿಡ್ತಾ ಇದ್ದೆ ಅಂತ ಅಂದ್ಕೊಂಡ್ಲು ಊರ್ಮಿಳ. ಅದರ ಮರುಕ್ಷಣದಲ್ಲೇ ತನ್ನ ಯಾತನೆ ಸಂಕಟಗಳಿಗೆ ಅರ್ಥವೇ ಇಲ್ಲ ಅನ್ನಿಸ್ಬಿಟ್ಟು ಹಿಮವಂತ ಚೆನ್ನಾಗಿ ನಿದ್ರೆ ಮಾಡಿ ಅವನ ಜ್ವರದ ತಾಪ ಕಡಿಮೆಯಾದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ಲು. ಒಂದು ಹೊತ್ತಿನಲ್ಲಿ ಅವನ ಜ್ವರ ವಿಪರೀತ ತೀವ್ರಗೊಂಡು ನರ್ಸಿಂಗ್ ಹೋಮ್ಗೆ ಸೇರಿಸ್ಬಿಡೋದು ಒಳ್ಳೇದಲ್ವೇ ಅಂತ ಅನ್ನಿಸ್ತು. ಆದರೆ ಹಿಮು ಅದೆಲ್ಲ ಬೇಡ ಎಂಬಂತೆ ತಲೆ ಆಡಿಸಿದ್ದ. ಬೆಳಗಿನ ಜಾವದ ಹೊತ್ತಿಗೆ ಅವಳ ಕೈ ಆಸರೆಯನ್ನೇ ಎದ್ದು ಹೋಗಿ ತಣ್ಣಗಿನ ನೀರಿನಲ್ಲಿ ಮುಖ ತೊಳೆದುಕೊಂಡ. ಅವಳು ಕೋಣೆಗೆ ಹೋಗಿ ಟವಲ್ ತರೋಷ್ಟರಲ್ಲಿ ಒಳಗಿನಿಂದ ಬಾತ್ರೂಮಿನ ಚಿಲಕ ಇಟ್ಕೊಂಡವನು ಅಂತಹ ಜ್ವರವನ್ನು ಲೆಕ್ಕಿಸದೆ ಧಾರಾಕಾರವಾಗಿ ತಣ್ಣೀರು ಸುರಿದುಕೊಂಡು ಸ್ನಾನ ಮಾಡ್ತಾ ಇದ್ದ. ಇಷ್ಟು ಜ್ವರದಲ್ಲಿ ತಣ್ಣೀರು ಸುರಿಕೊಂಡ್ರೆ ನ್ಯೂಮೋನಿಯಾ ಆಗತ್ತೆ ಅಂತ ಕೂಗಿ ಹೇಳ ಹೊರಟ ಊರ್ಮಿಳೆಗೆ ಬಚ್ಚದಲ್ಲಿ ನಿಂತವನು ಯಾವುದೋ ಮಂತ್ರ ಹೇಳ್ಕೊಳ್ತಾ ಇರೋದು ಕೇಳಿಸ್ತು. ಎಷ್ಟು ಗಮನ ಇಟ್ಟು ಕೇಳಿಸ್ಕೊಂಡ್ರು ಅದು ಯಾವ ಮಂತ್ರ ಎಂಬುದು ಅವಳಿಗೆ ಅರ್ಥ ಆಗಲಿಲ್ಲ. ಸ್ನಾನ ಮುಗಿಸಿ ಒದ್ದೆ ಪಂಚೆ ಉಟ್ಕೊಂಡೆ ಈಚೆಗೆ ಬಂದವನು ಪಡಸಾಲೆಯಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಗೋಡೆಗೆ ಒರಗಿ ಕಣ್ಮುಚ್ಚಿದ. ಅವನು ಜ್ವರದ ತಾಪ ಬಳಲಿಕೆಗಳನ್ನ ಕೂಡ ಗಮನಿಸಲಾಗದಂತಹ ಟ್ರಾನ್ಸ್ನಲ್ಲಿ ಇದ್ದಾನೆ ಅಂತ ಅನ್ನಿಸ್ತು. ಪ್ರಾರ್ಥನಾಳೊಂದಿಗೆ ಟೆಲಿಫೋನ್ನಲ್ಲಿ ಮಾತನಾಡಿದ ಸಂಗತಿ ಹೀಗೆ ಚರ್ಚೆಗೆ ಬರುವಂತಹದ್ದಲ್ಲ ಅಂತ ನಿರ್ಧರಿಸಿ ಸುಮ್ಮನಾದಳು. ಬೆಳಕು ಹರಿಯುತ್ತಿದ್ದಂತೆಯೇ ಹತ್ತಿರದ ನರ್ಸಿಂಗ್ ಹೋಮ್ಗೆ ಹೋಗಿ ಡಾಕ್ಟರ್ನನ್ನ ಕರೆತರೋಣ ಅಂತ ಅಂದ್ಕೊಂಡು ಅಣಿಯಾಗ ತೊಡಗಿದಳು. ಆದರೆ ಹಿಮವಂತ್ ಅಸ್ಪಷ್ಟದನಿಯಲ್ಲಿ ಒಂದು ಟೆಲಿಫೋನ್ ನಂಬರ್ ಹೇಳಿ, ಇದು ಅವನ ಪಕ್ಕದ ಮನೆಯದು, ಸುದ್ದಿ ಮುಟ್ಟಿಸಿದ್ರೆ ಸಾಕು, ರಸೂಲ್ ಜಮಾದಾರ ಬರ್ತಾನೆ, ಅವನನ್ನ ಮೊದಲು ಕರೆಸು ಅಂದ. ಊರ್ಮಿಳೆಗೆ ಹಿಮವಂತನ ಮಾತು ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ಫೋನ್ ಎತ್ತಿಕೊಂಡವಳೆ ರಸೂಲ್ ಜಮಾದಾರನ ಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿದ್ಲು. ಆಮೇಲೆ ಅವಳ ಕೈಯಲ್ಲೇ 10 ಹಲವು ವಿಚಿತ್ರ ವಸ್ತುಗಳ ಪಟ್ಟಿ ಬರೆಸ್ದ. ಅವು ಅಡುಗೆಗೋ, ಕಟ್ಟಡದ ಕೆಲಸಕ್ಕೋ, ಬಣ್ಣ ತಯಾರಿಸೋದಕ್ಕೋ, ಅಥವಾ ಆ ಯಾವುದೂ ಸಂಬಂಧವಿಲ್ಲದ ಮತ್ತಾವುದೋ ಕೆಲಸಕ್ಕೋ ಬಳಸುವಂತಹ ವಸ್ತುಗಳಾಗಿದ್ವು. ಕೆಲವು ಹೆಸರುಗಳನ್ನಂತೂ ಅವಳು ಕೇಳಿ ಕೂಡ ಕೇಳಿರಲಿಲ್ಲ. ಮತ್ತೆ ಕೆಲವು ಕೆಮಿಸ್ಟ್ರಿ ಲ್ಯಾಬೊರೇಟರಿಯಲ್ಲಿ ಆರ್ಸೆನಿಕ್ ಪಾಯ್ಸನ್ ಎಂದು ಬರೆದು ಚೀಟಿ ಅಂಟಿಸಿ ಬಿಡಬಹುದಾದಂಥ ವಸ್ತುಗಳಾಗಿದ್ವು. ಇಷ್ಟಕ್ಕೂ ಇವೆಲ್ಲ ವಸ್ತುಗಳು ಯಾವ ಅಂಗಡಿಯಲ್ಲಿ ಸಿಕ್ಕಾವು ಅಂತ ಅಂದ್ಕೊಂಡ್ಲು. ರಸೂಲ್ ಜಮಾದಾರನ ಕೈಗೆ ಕೊಡು, ಅವನು ತರ್ತಾನೆ ಅಂತ ಮೆಲುದನಿಯಲ್ಲಿ ಹೇಳದ ಹಿಮು. ಅವಳಿಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಹಿಮು ತನಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಯೋಚನೆ ಮಾಡ್ತಾನೆ ಅಂತ ಅನ್ನಿಸ್ತು. ಇಲ್ಲದಿದ್ರೆ ಬೆಳಗ್ಗೆ ತಾನು ಗಾಡಿ ಕೊಪ್ಪದ ಬಯಲಲ್ಲಿ ಕುಳಿತು ರಸೂಲನೊಂದಿಗೆ ಆಡಿದ ಮಾತುಗಳು ಏನಿರಬಹುದು ಅಂತ ಕಲ್ಪಿಸಿಕೊಂಡು ತಾನು ಮನೆಗೆ ಹಿಂತಿರುಗೋದ್ರೊಳಗಾಗಿ ಜಬೀನ್ಗಳನ್ನ ಅಸಲು ಇಲ್ಲಿ ಇರಲೇ ಇಲ್ಲವೇನೋ ಎಂಬಂತೆ ಕುರುಹು ಕೂಡ ಇಲ್ಲದ ಹಾಗೆ ಕಳುಹಿಸಿಬಿಡಲು ಸಾಧ್ಯವಿತ್ತ? ಆ ಬಗ್ಗೆ ಕೇಳೋಣ ಅಂತ ಅಂದುಕೊಂಡಳಾದರೂ ಆ ಹೊತ್ತಿಗೆ ಹೈಮಣ್ಣ ಎಂಬ ದನಿಯೊಂದಿಗೆ ರಸೂಲ್ ಜಮಾದಾರ ಮನೆಯೊಳಕ್ಕೆ ಕಾಲಿಟ್ಟ. ಗೋಡೆಗೆ ಒರಗಿಕೊಂಡು ಕುಳಿತ ಹಿಮವಂತನ ಮುಖದಲ್ಲಿನ ಸುಸ್ತು ನೋಡಿದವನೇ, ದೇವ್ರು ಜ್ವರನ ದೇವ್ರು ಅಂದ. ಕೊನೆಯದು ಎಂಬ ವಿಚಿತ್ರವಾದ ಶಬ್ದವೊಂದು ಹಿಮವಂತನ ಬಾಯಿಂದ ಹೊರವಿತ್ತು. ರಸೂಲ್ ಜಮಾದಾರ ದೂರದಲ್ಲೇ ಕುಳಿತಿದ್ದ. ಎದ್ದು ಹೋಗಿ ಹಣೆ ಮುಟ್ಟಿ ಕೂಡ ನೋಡಲಿಲ್ಲ. ಇದು ಮಂಡಲ ಒಪ್ಪಿಕೊಂಡ ಸಾಧಕನಿಗೆ ಬರುವ ಕೊನೆಯ ಜ್ವರವೆಂಬುದು ಅವನಿಗೆ ಗೊತ್ತಿತ್ತು. ಜ್ವರದ ತಾಪ ಹಿಂಡಿ ಹಾಕಿಬಿಡುತ್ತೆ, ಆದರೆ ಅದೆಲ್ಲ ನೆಪವೇ ಅಲ್ಲ. ಅವನು ಮಂಡಲದ ಕೊನೆಯ ಪೂಜೆ ಮುಗಿಸಲೇಬೇಕು. ಅಷ್ಟು ಮಾತ್ರದ ಶಕ್ತಿ ದೇಹದಲ್ಲಿ ಉಳಿದೇ ಇರುತ್ತೆ, ಒಂದು ಹತ್ಯೆಗೆ ಬೇಕಾಗುವಷ್ಟು.
ಗಾಡಿ ಕೊಪ್ಪದ ಬಯಲಿನಲ್ಲಿ ಕುಳಿತು ತಾನು ಡಾಕ್ಟ್ರಮ್ಮನಿಗೆ ಹೇಳಿದ ಸಂಗತಿಗಳೆಲ್ಲ ತಾನು ಅಂದುಕೊಳ್ಳುವುದಕ್ಕೆ ಮೊದಲೇ ಹಿಮವಂತನಿಗೆ ತಲುಪಿವೆ ಎಂಬುದಕ್ಕೆ ಹಿಂದಿನ ರಾತ್ರಿಯೇ ಅವನಿಗೆ ಪುರಾವೆ ಸಿಕ್ಕಿ ಹೋಗಿತ್ತು. ಜಬೀನ್ ಗಂಟು ಮೂಟೆ ಸಮೇತ ಮನೆಗೆ ಹಿಂತಿರುಗಿದ್ದಳು ಮತ್ತು ಅವಳು ಮಾತನಾಡ್ತಾ ಇದ್ಲು. ಕಣ್ಣುಗಳಲ್ಲಿ ಬಿಡುಗಡೆಯ ಸಣ್ಣ ಸಂಭ್ರಮ ಇತ್ತು. ಆದರೆ ತಾನು ಹೇಳಿದ ವಿಷಯಗಳ ಬಗ್ಗೆ ಡಾಕ್ಟ್ರಮ್ಮ ಮತ್ತು ಹೈಮಣ್ಣ ವಿವರವಾಗಿ ಮಾತಾಡಿಕೊಂಡಿದ್ದಾರೋ ಇಲ್ಲವೋ ಎಂಬ ವಿಷಯ ಜಮಾದಾರನಿಗೆ ಸ್ಪಷ್ಟವಾಗಿರಲಿಲ್ಲ. ಕೇಳೋದಾದರೂ ಹೇಗೆ? ಅಷ್ಟರಲ್ಲಿ ಚೀಟಿಲಿರೋದನ್ನೆಲ್ಲ ತಂದುಬಿಡು, ಮನೆಗೆ ಬರೋದು ಬೇಡ, ಗಾಡಿ ಕೊಪ್ಪಕ್ಕೆ ತಗೊಂಡು ಬಾ, 11 ಗಂಟೆ ಹೊತ್ತಿಗೆ ನಿನಗೋಸ್ಕರ ಅಲ್ಲಿ ಕಾಯ್ತೀನಿ ಎಂದು ಸ್ಫುಟವಾಗಿ ಹೇಳಿದ್ದ ಹಿಮವಂತ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಿಬ್ಬರ ಹೊರತಾಗಿ ಮೂರನೆಯವರ ಎದುರು ಅವನು ಮಾತನಾಡಿದ್ದು ಇದೇ ಮೊದಲು ಅಂದುಕೊಂಡ ಜಮಾದಾರ. ಊರ್ಮಿಳಾ ಕೊಟ್ಟ ಚೀಟಿ ಜೇಬ್ನಲ್ಲಿಟ್ಟುಕೊಂಡು ಅವನು ಎದ್ದು ಹೋಗ್ತಾ ಇದ್ದಂತೆಯೇ ಹಿಮವಂತ ಎಲ್ಲಿಗೋ ಹೋಗಲು ಅಣಿಯಾದವನಂತೆ ಎದ್ದು ನಿಂತ. ಮೈ ತೂಗಿ ಬಂತು. ಊರ್ಮಿಳೆ ಆಸರೆಯಾದಳು. ಕೆಂಡ ನೊಂಗಿ ನಿಂತ ಮರಕ್ಕೆ ಬಳ್ಳಿ ಆನಿಕೊಂಡಂತಾಯಿತು. ಈ ಸ್ಥಿತಿಯಲ್ಲಿ ಹಿಮು ಹೈದರಾಬಾದಿಗೆ ಹೋಗ್ತಾನ? ಊರ್ಮಿಳೆಯಲ್ಲಿ ಪ್ರಶ್ನೆ ಮೊಳೆಯಿತು. ಕೇಳದಾದಳು. ಅದ್ಯಾವುದನ್ನೂ ಈಗ ಕೇಳಬೇಡವೆಂಬಂತಿತ್ತು ಅವನ ಮುಖಭಾವ. ಒಳಕೋಣೆಗೆ ಹೋಗಿ ದಿರಿಸು ಬದಲಾಯಿಸಿಕೊಂಡು ಬಂದ. ಅದೇ ಜೀನ್ಸ್ ಪ್ಯಾಂಟು, ಅದೇ ಒರಟು ಬಟ್ಟೆಯ ಮಾಸಲು ಬಣ್ಣದ ಜುಬ್ಬ. ಅಲ್ಮೆರಾದಿಂದ ಒಂದಷ್ಟು ಹಣ ತೆಗೆದಿಟ್ಕೊಂಡ. ಮನೆಯಲ್ಲೆಲ್ಲ ಒಮ್ಮೆ ತಾರಾಡುತ್ತಾ ಓಡಾಡ್ದ. ಅರೇಕ್ಷಣ ಹಿತ್ತಿಲ ಬಾಗಿಲಲ್ಲಿ ನಿಂತು ಬಂದ. ಕಾಗದ ಪತ್ರಗಳಿಂದ ಚಿಕ್ಕದೊಂದು ಫೈಲ್ನಂತಹದ್ದನ್ನ ಚೀಲಕ್ಕೆ ತುಂಬಿಕೊಂಡ. ಊರ್ಮಿಳೆಗೂ ಹೊರಡಲು ಅನುವಾಗುವಂತೆ ಹೇಳ್ದ. ಅವನ ಪಾಲಿನ ಮಾತುಗಳೆಲ್ಲ ಮುಗಿದೇ ಹೋದ್ವೇನೋ ಎಂಬಂತಿದ್ದ. ತೀರಾ ಹೊರಡುವ ಮುನ್ನ ಒಳಮನೆಯಲ್ಲಿ ಊರ್ಮಿಳಾಳನ್ನ ಹತ್ತಿರಕ್ಕೆ ಕರೆದು ಅವಳ ಹಣೆಯನ್ನೊಮ್ಮೆ ಚುಂಬಿಸಿದ. ಅವನ ತುಟಿ ಸುಡ್ತಾ ಇದ್ವು. ಇನ್ನೇನು ಅವರಿಬ್ಬರು ಮನೆಯಿಂದ ಹೊರಡಬೇಕು. ಫೋನು ಗಣಗಡಿಸಿತು. ಒಂದು ಸಲ ಅವನು ಊರ್ಮಿಳೆಯ ಕಡೆಗೆ ನೋಡ್ದ. ಫೋನು ಎತ್ತಿಕೊಳ್ಳುತ್ತಾಳೇನೋ ಎಂಬಂತೆ. ಆದರೆ ಊರ್ಮಿಳಾ ಕದಲಲಿಲ್ಲ. ಥಟ್ಟನೆ ನಿರ್ಧಾರಕ್ಕೆ ಬಂದವನಂತೆ ಸಣ್ಣಗೆ ನಿಟ್ಟುಸಿರಿಟ್ಟು ಅತ್ತನಿಂದ ಯಾರು ಮಾತಾಡ್ತಾ ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಮಾಡದೆ, ಹಾ ಪ್ರಾರ್ಥನಾ ಹೇಳು ಅಂದ್ಬಿಟ್ಟ. ಅತ್ತನಿನ ಮಾತುಗಳ್ಯಾವು ಊರ್ಮಿಳೆಗೆ ಕೇಳಿಸ್ತಾ ಇರಲಿಲ್ಲ. ಆದರೆ ಯಾಕೋ ಅವಳಿಗೆ ಕಸಿವಿಸಿ ಆಗ್ತಾ ಇತ್ತು. ಹೌದು ಪ್ರಾರ್ಥನಾ, ಚೆನ್ನಾಗಿದ್ದೀನಿ. ತೊಂದರೆ ಏನಿಲ್ಲ ಪ್ರಾರ್ಥನಾ, ಹೊರಟಿದ್ದೀನಿ. ಹೈದರಾಬಾದ್ ತಲುಪೋದಷ್ಟೇ ನನ್ನ ಮನಸ್ಸಿನಲ್ಲಿರೋದು. ಬಂದ್ಬಿಡ್ತೀನಿ ಪ್ರಾರ್ಥನಾ, ಇನ್ನು ತಡ ಮಾಡಲ್ಲ ಅಂದವನೇ ಮಾತು ಮುಗಿಸ್ದ. ಸೌಜನ್ಯಕ್ಕಾದರೂ ಅವನು ತನ್ನೆಡೆಗೆ ತಪ್ಪಿತಸ್ಥನ ದೃಷ್ಟಿಯಲ್ಲಿ ನೋಡುತ್ತಾನೇನೋ ಅಂತ ನಿರೀಕ್ಷಿಸ್ತಾ ಇದ್ಲು ಊರ್ಮಿಳಾ. ಹಿಮವಂತ ಅವಳ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ. ಕಾರು ಶಿವಮೊಗ್ಗದ ಬೀದಿಗಳಲ್ಲಿ ಉದ್ವೇಗ ಇಲ್ಲದೆ ಕದಲತಾ ಇತ್ತು. ಕುಳಿತವರಿಬ್ಬರ ಮಧ್ಯೆ ಮಾತೇ ಇರಲಿಲ್ಲ. ಪೆಟ್ರೋಲ್ ಬಂಕೊಂದರಲ್ಲಿ ನಿಲ್ಲಿಸಿದವನು ಟ್ಯಾಂಕ್ ತುಂಬಿಸ್ಕೊಂಡ. ಅಲ್ಲಿಂದ ಮುಂದಕ್ಕೆ ಗಾಡಿ ಕೊಪ್ಪದ ತನಕ ಅದೇ ಮೌನ ಮಧ್ಯದಲ್ಲಿ ಇಟ್ಕೊಂಡು ಅವರಿಬ್ಬರೂ ಕುಳಿತಿದ್ದರು. ದೂರದಿಂದಲೇ ರಸೂಲ್ ಜಮಾದಾರ ಕಲ್ಲು ಮನೆಯ ಅಂಗಳದಲ್ಲಿ ನಿಂತಿರೋದು ಕಾಣಿಸ್ತು. ಅದೇಕೋ ಹಿಮವಂತ ಸಣ್ಣಗೆ ಬೆವೆಯ ತೊಡಗಿದ. ಮಾತ್ರೆ ತಗೋಬೇಕಾಗಿತ್ತು ಅಂತ ಅನ್ನೋಣ ಅಂತ ಅಂದ್ಕೊಂಡ್ಲು ಊರ್ಮಿಳಾ. ಇದು ಮಾತ್ರೆಗೆ ಬಿಡುವ ಜ್ವರವಲ್ಲ ಅಂತ ಹಿಮು ಉತ್ತರಿಸಿದಂತಾಯಿತು. ಆನಂತರ ಗಾಡಿ ಕೊಪ್ಪದಲ್ಲಿ ನಡೆದದ್ದೆಲ್ಲ ನಿಜಕ್ಕೂ ಹೃದಯ ವಿದ್ರಾವಕವಾಗಿತ್ತು. ನಡು ಮಧ್ಯಾಹ್ನದ ತನಕ ಹಿಮವಂತ ಕುಡಿದಿದ್ದು ಒಂದು ಎತ್ತರದ ಲೋಟದ ತುಂಬ ಮಜ್ಜಿಗೆ ಅಷ್ಟೆ. ತುಂಬ ಹೊತ್ತು ಅವನು ಕಲ್ಲು ಮನೆಯ ಅಂಗಳದಲ್ಲಿ ಮೌನವಾಗಿ ಕುಳಿತು ಬಿಟ್ಟಿದ್ದ. ಅನಂತರ ಹಿತ್ತಲಿಗೆ ಹೋಗಿ ಪ್ರಾರ್ಥನಾ ಎಂಬ ಕರುವನ್ನ ಅಪ್ಪಿ ಮೈದಿಡುವುತ್ತಾ ಕಾಲ ಕಳೆದ. ಏನನ್ನಿಸ್ತೋ ಸರ್ರನೆ ಎದ್ದವನೇ ಕರು ಹಾಗೂ ಹಸುವಿನ ಗೂಟದ ಕಣ್ಣಿ ಬಿಚ್ಚಿಬಿಟ್ಟ. ಬುಡಬುಡನೆ ತಾಯಿಯ ಕಡೆಗೆ ಓಡಿದ ಪ್ರಾರ್ಥನಾ ಇನ್ನಿಲ್ಲದ ಹಸಿವಿನಿಂದ ಆಸೆಯಿಂದ ಕೆಚ್ಚಲಿಗೆ ಬಾಯಿಕ್ಕಿತ್ತು. ಎಷ್ಟೋ ಹೊತ್ತಾದ ಮೇಲೆ ಕೃತಜ್ಞತೆಯಿಂದ ಎಂಬಂತೆ ಅದು ಹಿಮವಂತನ ಕಡೆಗೆ ತಿರುಗಿ ನೋಡದಂತಾಯಿತು. ಕಣ್ಣಿ ಬಿಚ್ಚಿದರೂ ತಾಯಿ ಹಸು ಅಭ್ಯಾಸ ಬಲದಿಂದ ಎಂಬಂತೆ ಕೊಟ್ಟಿಗೆಯಲ್ಲೇ ಕದಲದೆ ನಿಂತಿತ್ತು. ಅದನ್ನ ಕೊಟ್ಟಿಗೆಯಿಂದ ಆಚೆಗೆ ಹೋಗು ಎಂಬಂತೆ ದನಿ ಮಾಡಿ ಕೈ ಎತ್ತಿದ ಹಿಮವಂತ. ಹೋಗು ಅಂದ್ರೆ ಎಲ್ಲಿಗೆ ಹೋಗುತ್ತೆ ಹಿಮು? ಕೂಲಿಗೆ ಬರೋ ಹೆಂಗಸರು ಹೇಗೋ ನೋಡ್ಕೋತಾ ಇದ್ದಾರೆ. ಕರು ಇನ್ನೂ ಚಿಕ್ಕದು, ಕೊಟ್ಟಿಗೆಯಲ್ಲಿ ಇದ್ಕೊಳ್ಳಿ ಬಿಡು. ಈ ಮಟಮಟ ಮಧ್ಯಾಹ್ನದಲ್ಲಿ ಅದು ಹೋಗುತ್ತದಾದರೂ ಎಲ್ಲಿಗೆ? ಬೆನ್ನಲ್ಲೇ ನಿಂತಿದ್ದ ಊರ್ಮಿಳಾ ಮಾತನಾಡಿದಳು. ಚಕ್ಕನೆ ಅವಳ ಕಡೆಗೆ ತಿರುಗಿದ ಹಿಮವಂತ. ನೀನು ಕಟ್ಟಿರೋ ಕೊಟ್ಟಿಗೆ ನಿನಗೆ ನೆರಳು ಅನ್ಸುತ್ತೆ. ಕಣ್ಣಿ ಕಟ್ಟಿಸ್ಕೊಂಡಿರೋ ಹಸುವನ್ನ ಕೇಳ್ನೋಡು. ಅದಕ್ಕೆ ಮೃಷ್ಠಾನ್ನ ಉಣಿಸಿದ್ರೂ ಅದು ಬಂಧನ ಅಂತಲೇ ತಿಳ್ಕೊಳ್ಳುತ್ತೆ.
ನಾವು ಪ್ರೀತಿಸ್ತೀವಿ ಅಂತ. ಅದಕ್ಕೇನು ಗೊತ್ತು, ನಮ್ಮ ಪ್ರೀತಿ ಕಟ್ಕೊಂಡು ಅದಕ್ಕೆ ಏನಾಗಬೇಕು, ಅದಕ್ಕೆ ಸ್ವಾತಂತ್ರ್ಯ ಬೇಕು, ಅದರ ಸುಖ ಬೇಕು, ಕಳಿಸ್ಬಿಡು ಅಂದವನೇ. ಕರುವಿನ ಮೈ ಮತ್ತೊಮ್ಮೆ ಸವರಿ ಕಲ್ಲು ಮನೆಯೊಳಕ್ಕೆ ಹೊರಟು ಹೋದ. ಎಷ್ಟೋ ಹೊತ್ತಿನ ನಂತರ ಹಸು ಕರು ಗಾಡಿ ಕೊಪ್ಪದ ಬಿಸಿಲ ಬಯಲು ದಾಟಿ ಎಲ್ಲಿಗೋ ಹೊರಟು ಹೋದವು. ಈ ಸದ್ಯ ಹೈದರಾಬಾದಿಗೆ ಹೊರಡ್ತೀನಿ ಅಂತ ಪ್ರಾರ್ಥನಾಳಿಗೆ ಹೇಳಿದ ಹಿಮವಂತ ನಡು ಮಧ್ಯಾಹ್ನವಾದರೂ ಹೊರಡ್ತಾ ಇಲ್ಲ. ಅವನು ಯಾರಿಗೆ ಕಾಯ್ತಾ ಇದ್ದಾನೆ, ಯಾವ ಮುಹೂರ್ತಕ್ಕೆ? ಕ್ರಮೇಣ ಹೊರಗೆ ಬಿಸಿಲು ಬಲಿತು ತೀಕ್ಷ್ಣವಾಗ್ತಾ ಇತ್ತು. ಬಯಲಿನ ಉದ್ದಗಲಕ್ಕೂ ಕೆಲಸ ಮಾಡ್ತಾ ಇದ್ದ ಕೂಲಿಯವರು, ಮೇಸ್ತ್ರಿಗಳು, ಮ್ಯಾನೇಜರ್ಗಳು ನಡು ಮಧ್ಯಾಹ್ನದ ಬಿಸಿಲಿಗೆ ಉಸ್ಸೆನ್ನುತ್ತಾ ಅಲ್ಲಲ್ಲೇ ನೆರಳು ಹುಡುಕೊಂಡು ಊಟದ ಬುತ್ತಿ ಗಂಟು ಬಿಚ್ಚಿಕೊಂಡ್ರು. ಗಡಿಯಾರದಲ್ಲಿ ಮುಳ್ಳು 1:45 ಕಡೆಗೆ ನೆಗೀತಾ ಇತ್ತು. ಆಗ ಸಟ್ಟನೆ ಎದ್ದ ಹಿಮವಂತ. ಚಿಕ್ಕದೊಂದು ವಸ್ತ್ರವನ್ನ ದಟ್ಟಿಯಂತೆ ಅಡ್ಡಡ್ಡ ಉಟ್ಕೊಂಡವನೇ ಬಾವಿಯ ಬಳಿ ನಿಂತು ನೀರು ಸೇದಿ ಸುರುವಿಕೊಳ್ಳತೊಡಗಿದ. ದೊಡ್ಡ ಜ್ವರ, ರಣಬಿಸಿಲು, ಮೇಲೆ ತಣ್ಣೀರ ಸ್ನಾನ, ಕೆಟ್ಟ ಗಾಳಿ ಹೊಡೆಯುವ ರಸ್ತೆಯಲ್ಲಿ ಹೈದರಾಬಾದಿನ ತನಕ ಕಾರ್ ಡ್ರೈವ್ ಮಾಡ್ದ ಅಂತಂದ್ರೆ ಹಿಮವಂತ ಏನು ಗತಿ ಆಗ್ತಾನೆ? ಜೀವ ಕಳೆದುಕೊಳ್ಳಲು ನಿರ್ಧಾರವನ್ನೇ ಮಾಡಿಬಿಟ್ಟವನಂತೆ ಒಂದು ತುತ್ತು ಅನ್ನ ಕೂಡ ತಿಂತಾ ಇಲ್ಲ. ಊರ್ಮಿಳೆಯ ದಿಗಿಲು ಇಮ್ಮಡಿಯಾಯಿತು. ಆದರೆ ಅದ್ಯಾವುದರ ಪರಿವೆಯೂ ಇಲ್ಲದವನಂತೆ ಹಿಮು ಸ್ನಾನ ಮಾಡುತ್ತಲೇ ಇದ್ದ. ಊಟಕ್ಕೆ ಕುಳಿತ ಕೋಲಿಯವರು ದೂರ ದೂರದ ಮರಗಳ ನೆರಳಿನ ಅಡಿ ಕುಳಿತದ್ರಿಂದ ಹಿಮವಂತನ ಕಲ್ಲು ಮನೆ ಮುಂದೆ ಒಂದು ನಿರ್ಮಾನುಷ ನೀರವತೆ ಉಂಟಾಗಿತ್ತು. ಒಬ್ಬ ರಸೂಲ್ ಜಮಾದಾರ ಮಾತ್ರ ನಾನಾ ತರಹದ ವಸ್ತುಗಳೊಂದಿಗೆ ಕಲ್ಲು ಮನೆಯ ಪಕ್ಕದ ದಿಣ್ಣೆ ಮೇಲೆ ರಣ ಬಿಸಿಲಿನಲ್ಲಿ ಆತಂಕದ ಮುಖ ಹೊತ್ತು ನಿಂತಿದ್ದ. ನೆಲ ಸುಡುತ್ತಲಿತ್ತು. ಅದರ ಪರಿವೆಯೇ ಇಲ್ಲದೆ ಬರಿಗಾಲಿನಲ್ಲಿ ದಿಣ್ಣೆ ಹತ್ತಿ ಹೋದ ಹಿಮವಂತ ರಸೂಲ್ ಜಮಾದಾರನ ಕೈಲಿದ್ದ ಆಳೆತ್ತರದ ಹಾರೆ ಇಸ್ಕೊಂಡು ನೀನಿನ್ನು ಹೊರಡು ಎಂಬಂತೆ ಕಣ್ಣಲ್ಲಿ ಆದೇಶ ಮಾಡಿದ. ರಸೂಲ ದಿಣ್ಣೆ ಇಳಿಯುತ್ತಿದ್ದರೆ ಕುತೂಹಲ ಮತ್ತು ಆತಂಕ ತಾಳಲಾಗದೆ ಸರಸರಣೆ ದಿಣ್ಣೆಯ ಬಳಿಗೆ ಬಂದಳು ಊರ್ಮಿಳ. ಆದರೆ ಅವಳನ್ನ ಹಿಮವಂತನ ತನಕ ಹೋಗಲು ಬಿಡದೆ ಬೆನ್ನ ಮೇಲೆ ಕೈ ಹಾಕ್ಕೊಂಡು ಮತ್ತೆ ಕಲ್ಲು ಮನೆಯ ಅಂಗಳಕ್ಕೆ ಕರೆತಂದು ಬಿಟ್ಟ ರಸೂಲ್ ಜಮಾದಾರ. ಆಗ ದಾಟಿತು ಗಡಿಯಾರದ ಮುಳ್ಳು 2ನೇ ಮನೆಯನ್ನ. ದಿಣ್ಣೆಯ ಮೇಲೆ ಏನಾಗ್ತಾ ಇದೆ ಎಂಬುದು ಊರ್ಮಿಳೆಗೆ ಈಗ ಕಾಣ್ತಾ ಇರಲಿಲ್ಲ. ಆದರೆ ಅವನು ಇನ್ನಿಲ್ಲದ ರಭಸದಿಂದ ನೆಲ ಅಗಿತ್ತಿರುವ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಮಧ್ಯೆ ಮಧ್ಯೆ ಆವೇಶಕ್ಕೆ ಬಿದ್ದ ಪ್ರಾಣಿಯಂತೆ ಹಿಮವಂತ ಸಣ್ಣಗೆ ಹೂಂಕರಿಸ್ತಾ ಇದ್ದ. ಅಗೆಯುವುದು ನಿಲ್ಲಿಸಿದವನ ಬಾಯಿಂದ ಮಣಮಣ ಮಂತ್ರ ಹೊರಡ್ತಾ ಇದ್ವು. ಆಗ ಅವನು ನೆಲದ ಬೇರೆ ಬೇರೆ ಪದರಗಳಲ್ಲಿ ಜೋಡಿಸಿಟ್ಟ ಮೈಕಾ ಹಲಗೆಗಳನ್ನ ಕೈಯಿಂದ ಎಬ್ಬಿ ತೆಗಿತಾ ಇದ್ದಾನೆ ಎಂಬುದು ರಸೂಲ್ ಜಮಾದಾರನಿಗೆ ಮಾತ್ರ ಅರ್ಥವಾಗ್ತಾ ಇತ್ತು. ಕಾಗೆ ಬಂಗಾರದ 2 ಅಂಗೈ ಅಗಲವುಳ್ಳ 9 ಶೀಟ್ಗಳನ್ನ ತಾನೇ ಅಲ್ಲವೇ ಆಂಧ್ರದಿಂದ ತಂದುಕೊಟ್ಟದ್ದು. ಅವುಗಳ ಪೈಕಿ 6 ಬಳಕೆಯಾಗಿವೆ, ಇನ್ನು 3 ಕಲ್ಲು ಮನೆಯ ಕಬ್ಬಿನ ಪೆಟ್ಟಿಗೆಯಲ್ಲೇ ಇದ್ದಾವೆ. ಒಂದೊಂದು ಹತ್ಯೆಗೂ 3 ಮೈಕಾ ಹಲಗೆ. ಒಂದೊಂದು ಅಡಿ ಆಳಕ್ಕೆ ಅಗೆದಾಗಲೂ ಒಂದೊಂದು ಶೀಟ್ ಸಿಗುತ್ತೆ. ಶೀಟಿನ ಕೆಳಗೆ ದೇವ ಶಿಶು ಚಂದ್ರನಾಥ ಬಂಡೋಪಾಧ್ಯಾಯನ ಬಟ್ಟೆ, ತಲೆಗೂದಲು, ವೀರ್ಯ ಒಣಗಿಸಿದ ಹಾಳೆ, ಅವನ ಎಡಗೈ ಬೆರಳ ತುದಿಯ ಉಗುರುಗಳು. ಮತ್ತೊಂದು ಪದರಿನ ಕೆಳಗೆ ಅವನದ್ದೊಂದು ಚಿತ್ರವಿದೆ, ಕೈಯಲ್ಲಿ ಅಸ್ಪಷ್ಟವಾಗಿ ಬರೆದದ್ದು. ಹಿಮವಂತ ಒಂದೊಂದಾಗಿ ಎಲ್ಲವನ್ನೂ ಅಗೆದು ಈಚೆಗೆ ತೆಗೀತಾ ಇದ್ದಾನೆ. ತನ್ನದೇ ಮಾಟಕ್ಕೆ, ತಾನೇ ಮಾಡಿದ ಮಾರಣಕ್ಕೆ ಈಗ ಎದುರು ಮಾಡ್ತಾ ಇದ್ದಾನೆ. ವಾಮಾಚಾರದಲ್ಲಿ ಇದನ್ನ ಸ್ತಂಭನ ಅಂತ ಕರೀತಾರೆ. ಮಾರಣ ಪ್ರಯೋಗ ಸುಲಭ, ಸ್ತಂಭನ ತುಂಬಾ ಅಪಾಯಕಾರಿ. ದುರ್ಮುಹೂರ್ತಗಳು ಇಂಥ ಅವಕಾಶಕ್ಕಾಗಿಯೇ ಕಾದಿರುತ್ತವೆ. ಅಕಸ್ಮಾತ್ ಹಿಮುವಿಗೆ ಏನಾದರೂ ಆಗ್ಬಿಟ್ರೆ? ರಸೂಲ ಚಡಪಡಿಸ್ತಾ ಇದ್ದ. ಊರ್ಮಿಳೆಗೆ ಯಾವುದೂ ಅರ್ಥವಾಗ್ತಾ ಇರಲಿಲ್ಲ. ಪ್ರಾರ್ಥನಾಳೊಂದಿಗೆ ಹಿಮವಂತ ನೇರವಾಗಿ ಮಾತನಾಡಿ ತನಗೊಂದು ಮಾತು ಹೇಳದೆ, ಯಾವುದೇ ಸೂಚನೆ ಕೂಡ ನೀಡದೆ ಹೈದರಾಬಾದಕ್ಕೆ ಹೊರಟ ಬಗ್ಗೆ ಕೊಂಚ ಕಸಿವಿಸಿಗೊಂಡಳಾದರೂ ಆನಂತರದ ಅವನ ವರ್ತನೆ ಅವಳಲ್ಲಿ ಕೇವಲ ಆತಂಕ ಮೂಡಿಸಿತ್ತು. ದಿಣ್ಣೆಯ ಮೇಲೆ ಹಿಮವಂತ ಏನು ಮಾಡ್ತಾ ಇದ್ದಾನೆ? ರಸೂಲ ಕೂಡ ಮಾತನಾಡ್ತಾ ಇಲ್ಲ. ಪ್ರಾರ್ಥನಾ ಮರಳಿ ತನ್ನಲ್ಲಿಗೆ ಹಿಂತಿರುಗುವ ಭರವಸೆ ನೀಡಿಬಿಟ್ಲ. ಅದಕ್ಕಾಗಿಯೇ ದೇವುವಿನ ಪ್ರಾಣ ಉಳಿಸಲು ಈ ಮಾರಣ ಹೋಮವನ್ನ ರದ್ದುಗೊಳಿಸ್ತಾ ಇದ್ದಾನ. ಹೀಗೆ ರದ್ದುಗೊಳಿಸದೆ ಇದ್ದಿದ್ರೆ ದೇವು ಸತ್ತೋಗ್ಬಿಡ್ತಾನ? ಹಿಮವಂತನಂಥವನಿಗೆ ಈ ಕ್ಷುದ್ರ ವಿದ್ಯೆಯನ್ನ ಕಲಿಯುವ ಅವಶ್ಯಕತೆ ಇತ್ತ? ಅವಳಲ್ಲಿ ಪ್ರಶ್ನೆಗಳ ಅಲೆಗಳು ಎದ್ದೆದ್ದು ನಿಲ್ತಾ ಇದ್ವು. ಈ ಎಲ್ಲ ಪ್ರಶ್ನೆಗಳಿಗೆ ನಿಜವಾಗಿಯೂ ಉತ್ತರ ಸಿಗುತ್ತಾ?